ಮರ್ಡರ್ ಕೇಸ್ನ ಪ್ರಮುಖ ಆಗಿರುವಂತಹ ನಟ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ಅದರ ಜೊತೆಗೆ ಹತ್ತು ವರ್ಷದ ಹಿಂದಿನ ಕರಾಳ ಘಟನೆಯೊಂದು ಮುನ್ನೆಲೆಗೆ ಬಂದಿದ್ದು ಈ ರೀತಿಯ ಹಲವು ಪ್ರಕರಣಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ ಈ ಕುರಿತಂತೆ ಒಂದು ವರದಿ ಇದೆ ಬನ್ನಿ ನೋಡ್ಕೊಂಡು ಬರೋಣ ಡಿ ಗ್ಯಾಂಗ್ನ ನ ಕರಾಳ ಮುಖ ರಿಫೀಲ್ ಪರಿಹಾರ ಕೇಳಿದ್ರೆ ನಾಯಿ ಚೂ ಬಿಟ್ಟು ವಿಕೃತಿ ಎಸ್ ಕಿಲ್ಲರ್ ಕಿಂಗ್ ದರ್ಶನ್ ಮತ್ತು ಗ್ಯಾಂಗ್ ನ ಮತ್ತೊಂದು ಕರಾಳ ಮುಖ ಬಟಾ ಬಯಲಾಗಿದೆ ಪರಿಹಾರ ಕೇಳೋದಿ ಹೋದವ್ರಿಗೆ ನಾಯಿ ಚೂ ಬಿಟ್ಟು ವಿಕೃತಿ ಮೆರೆತಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ ಹತ್ತು ವರ್ಷಗಳ ಹಿಂದಿನ ಕರಾಳ ಕತೆ ಇದೀಗ ಬಯಲಾಗಿದೆ ಡಿ ನರಸೀಪುರ ಸಮೀಪದ ತೂಗ್ದೀಪ ಫಾರ್ಮ್ ಹೌಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕಾರ್ಮಿಕನ ಬದುಕು ಇದೀಗ ನರಕಮಯವಾಗಿದೆ ಎಸ್ ಫಾರ್ಮ್ ಹೌಸ್ನಲ್ಲಿ ಚಾಮರಾಜನಗರ ತಾಲೂಕಿನ ನಿಚಲಿಂಗನಪುರದ ಮಹೇಶ್ ಎತ್ತಿಗೆ ಲಾಳ ಕಟ್ಸೋದಿಕ್ ಹೋದಂತಹ ಸಂದರ್ಭದಲ್ಲಿ ಎತ್ತು ಮಹೇಶ್ ಕಣ್ಣಿಗೆ ತೆರೆದಿದ್ದು ಕೊಂಬು ತಲೆಯಿಂದ ಹೊರ ಬಂದಿತ್ತು ಇನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ಕೊಡಿಸಿ ಮನೆಗೆ ದರ್ಶನ್ ಕಡೆಯೋರು ಬಿಟ್ಟು ಹೋಗಿದ್ರು ನಂತರ ಕುಟುಂಬದತ್ತ ತಿರುಗಿಯೂ ಕೂಡ ನೋಡಿಲ್ಲ ಇನ್ನು ಪರಿಹಾರ ಕೇಳೋದಿಕ್ಕೆ ಫಾರ್ಮ್ ಹೌಸ್ ಬಳಿ ಹೋದಾಗ ಸಾಕು ನಾಯಿಯನ್ನ ಚೂ ಬಿಟ್ಟು ವಿಕೃತಿ ಮೆರೆತಿದ್ದಾರೆ ಅಂತ ಬಡ ಜೀವಿಗಳು ಹೇಳ್ತಿವೆ ದರ್ಶನ್ ಕರಳ ಮುಖ ಅಂತ ಏನು ಇದೆ ಅದು ನಮಗೆ ಒಂದು ಹತ್ತರಿಂದ ಹನ್ನೆರಡು ವರ್ಷ ಹಿಂದೆನೇ ನಮಗೆ ಗೊತ್ತಿತ್ತು ಯಾಕಂದ್ರೆ ಅದು ನಮ್ಮ ಮಾವನ ಮಗ ಒಬ್ಬ ನರಸಿಪುರ ಹತ್ರ ಅವನ ದರ್ಸನ್ದು ತೋಟ ಇದೆ ಅಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಒಂದು ಆರು ವರ್ಷಗಳ ಕಾಲ ಕೆಲಸ ಮಾಡಿದ್ದಾನೆ ಅವನಿಗೆ ಅಲ್ಲಿ ಒಂದು ಎತ್ತು ಕೊಂಬು ತು ಇಲ್ಲಿ ಚುಚ್ಚಿ ಇಲ್ಲಿ ಕಳೆದಿದೆ ಅಂದರೆ ಅವನು ಕೋಮ ಸ್ಟೇಜ್ಗೆ ಹೋಗಿದ್ದ ಅವಾಗಲೇ ಅವನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಿಟ್ಟು ಎರಡು ದಿನ ಮೂರು ದಿನ ಟ್ರೀಟ್ಮೆಂಟ್ ಕೊಡಿಸು ಅಲ್ಲಿ ಜಾಸ್ತಿ ಖರ್ಚಾಗುತ್ತೆ ಅಂದ್ಬಿಟ್ಟು ಅವ್ರ ಮನೆಗೆ ತಗೊಂಡೋಗಿ ನಮ್ಮ ಮಾವ್ರ ಮನೆಗೆ ತಗೊಂಡೋಗಿ ಅವನ ಡೆಡ್ ಬಾಡಿ ಥರ ಇದನ್ನೇ ಈಗಲೂ ಇದ್ದಾನೆ ಹತ್ತು ಆಗಿದೆ ಅಲ್ಲಿ ಬಿಸಾಕಿದ್ದು ಏನು ಮಾಡಿಲ್ಲ ನಾವು ಅವನ ಪರಿಹಾರ ಕೇಳಿ ಒತ್ತಾಯ ಮಾಡೋದಕ್ಕೆ ಅವ್ನು ತೋಟದ ಹತ್ರ ಅವ್ನು ಕೇಳೋಕ್ಕೆ ಹೋಗೋದಕ್ಕೆ ನಾಯಿಗಳು ಬಿಟ್ಟಿದೆ ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಅವನೊಬ್ಬ ಹೀರೋ ಇರ್ಬೋದು ಫಿಲಮ್ಲಿ ಆದರೆ ನಿಜ ಜೀವನದಲ್ಲಿ ಅವನೊಬ್ಬ ದೊಡ್ಡ ವಿಲನು ದರ್ಶನ್ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ನಿಷೇಧಿತ ಪ್ರದೇಶದಲ್ಲಿ ಖಾಸಗಿ ವಾಹನ ಬಳಕೆ ಅರಣ್ಯ ಸಿಬ್ಬಂದಿ ಜೊತೆ ಬಾಡುಟ ಸೇವಿಸಿದ್ರ ದರ್ಶನ್ ಏನು ವನ್ಯಜೀವಿ ಪ್ರದೇಶದ ನಿಷೇಧಿತ ಜಾಗದಲ್ಲಿ ಖಾಸಗಿ ವಾಹನ ಬಳಸುವ ಮೂಲಕ ಅರಣ್ಯ ಮತ್ತು ವನ್ಯಜೀವಿ ಕಾಯ್ದೆ ಉಲ್ಲಂಘಿಸಿರುವಂತಹ ಆರೋಪ ಕೇಳಿಬಂದಿದೆ ರಾಜ್ಯ ಅರಣ್ಯ ಮತ್ತು ವನ್ಯಜೀವಿ ರಾಯಭಾರಿಯಾಗಿರುವಂತಹ ದರ್ಶನ್ ಚಿಕ್ಕಮಗಳೂರಿನ ಮುತ್ತೋಡಿ ಭದ್ರ ವನ್ಯಜೀವಿ ತಾಣದಲ್ಲಿ ಖಾಸಗಿ ವಾಹನ ಬಳಕೆ ಮಾಡಿದ್ದು ಅಲ್ಲದೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಸಿಬ್ಬಂದಿ ಜೊತೆ ಬಾಡೂಟ ಪಾರ್ಟಿ ಮಾಡಿರುವಂತಹ ಆರೋಪ ಕೂಡ ಬಂದಿದೆ ಇತ್ತ ಕಾರು ಬಳಕೆ ಮಾಡಿದ್ದು ಜೊತೆಗೆ ಪಾರ್ಟಿ ಮಾಡಿರುವಂತಹ ಫೋಟೋಗಳು ವೈರಲ್ ಆಗ್ತಾ ಇತ್ತು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹ ಬರ್ತಾ ಇದೆ ರೇಣುಕಾ ಸ್ವಾಮಿ ಕರೆಸಿಕೊಂಡಿದ್ದೆ ನಾಕ ದರ್ಶನ್ ಪರಮಾಪ್ತ ನಾಗರಾಜ್ ಲಾಕ್ ಇನ್ನು ದರ್ಶನ್ ಪರಮಾಪ್ತ ಅಂತಾನೆ ಹೆಸರುವಾಸಿಯಾಗಿದ್ದಂತಹ ನಾಗರಾಜ್ ಕೂಡ ಈ ಪ್ರಕರಣದ ಪ್ರಮುಖ ಸೂತ್ರಧಾರಿ ಕಾರ್ಪೊರೇಟರ್ ಆಗ್ಬೇಕು ಅನ್ಕೊಂಡಿದ್ದಂತಹ ನಾಗ ಈಗ ಕಂಬಿ ಹಿಂದೆ ಕಣ್ಣು ಬಾಯಿ ಬಿಡುತ್ತಾನೆ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆಸಿಕೊಂಡಿದ್ದೇ ನಾಗ ಎಂಬ ಮಾಹಿತಿ ಬಯಲಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿದ್ದಂತಹ ರಾಜ್ಯ ಕುರುಬರ ಸಂಘಕ್ಕೆ ಮೈಸೂರಿನಿಂದ ಸ್ಪರ್ಧಿಸಿ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದ ಇನ್ನೇನು ಮೈಸೂರು ಪಾಲಿಕೆಯ ಇಪ್ಪತ್ತೊಂದನೇ ವಾರ್ಡ್ನಿಂದ ಸ್ಪರ್ಧಿಸೋದಿಕ್ಕೆ ದರ್ಶನ್ ಮೂಲಕ ಸರ್ಕಸ್ ಕೂಡ ಇದೀಗ ರೇಣುಕಾ ಸ್ವಾಮಿ ಕೋಲೆ ಕೇಸ್ ನಲ್ಲಿ ನಾಗ ಅರೆಸ್ಟ್ ಆಗಿದ್ದಾನೆ ಅದೇನೇ ಇರಲಿ ಆನೆ ನಡೆದಿದ್ದೇ ದಾರಿ ಅಂತ ಓಡಾಡಿದ್ರೆ ಆನೆಯನ್ನ ಪೊಳಗ್ಸೋಕು ಕೂಡ ಇಟಿ ಅಂಕುಶ ಇದೆ ಅನ್ನೋದನ್ನ ಮರಿಬಾರ್ದು ಏನೇ ಮಾಡಿದ್ರು ನಡೆಯುತ್ತೆ ಅಂತಿದ್ದಂತಹ ಡಿ ಗ್ಯಾಂಗ್ ನ ಪಾಪದ ಕೂಡ ತುಂಬಿತು ಈಗ ಕಾನೂನಿನ ಮುಂದೆ ಮಂಡಿಯೂರಿ ಕೂತಿದ್ದಾರೆ ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ